ನಮಸ್ತೆ ಗೆಳೆಯರೆ. ಆ ಭೈರವೇಶ್ವರನ ವಿಗ್ರಹ ನೋಡಿ. ಈ ಪೂರ ಅರಣ್ಯಕ್ಕೆ ಈ ಭೈರವ ಕ್ಷೇತ್ರಪಾಲಕ. ಆ ಭೈರವನಿಗೆ ಕಟ್ಟಿರುವ ದೇಗುಲ ಇದು. ಈ ಬೆಟ್ಟದ ಕಲ್ಲಿಗೂ ಈ ದೇಗುಲದ ಕಲ್ಲಿಗೂ ವ್ಯತ್ಯಾಸವೇ ಇಲ್ಲ. ಇದೊಂದು ವಿಶೇಷವಾಗಿ ಕಾಣುತ್ತೆ. ಎಂಥ ನಂಬುವವರು ನಂಬದವರು ನೋಡಿದ್ರೂ ಇಲ್ಲಿ ಒಂದ್ಸಲ ಹೋಗೋಣ ಅನಿಸುತ್ತೆ. ಈ ಭೈರವೇಶ್ವರ ನೋಡಿ, ಆ ಕಾಲದಲ್ಲಿ ಪೂರ ಅರಣ್ಯಕ್ಕೆ ಒಬ್ಬ ದೇವ್ರನ್ನ ಊಹೆ ಮಾಡ್ಕೊಳ್ಳೋರು, ಆ ದೇವರಿಗೆ ಪೂಜೆ ಮಾಡೋರು. ತುಂಬ ಕಷ್ಟ ಇದೆ. ಪೂರ ಅರಣ್ಯ ದೇವೋ ಅರಣ್ಯಕ ಅರಣ್ಯಕ ಅನ್ನೋದು ಕಶ್ಯಪರ ಪತ್ನಿ. ಐ ಮೀನ್ ಇಷ್ಟು ದೊಡ್ಡ ಅರಣ್ಯವನ್ನು ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಕಷ್ಟ. ಅದಕ್ಕೆ ಕಾಂಪ್ಯಾಕ್ಟ್ ಮಾಡ್ತಾ ಇದ್ರು. ಕಾಂಪ್ಯಾಕ್ಟ್ ಮಾಡಿ ಒಂದು ಮೂರ್ತಿಯಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡೋರು. ಇದಕ್ಕೆ ಪೂಜೆ ಮಾಡಿದ್ರೆ ಪೂರ ಕಾಡಿಗೆ ಪೂಜೆ ಮಾಡ್ದಂಗೆ ಫೀಲ್ ಮಾಡ್ಕೊಳ್ಳೋರು. ಅಪಾರ್ಥ ಮಾಡ್ಕೋಬಿಡಿ, ದೇವಾಲಯ ಸಂಸ್ಕೃತಿಯನ್ನು ಅಪಾರ್ಥ ಮಾಡ್ಕೋಬಿಡಿ. ಅದರಿಂದ ಅನೇಕ ಅನಾಹುತಗಳಾಗ್ತಾ ಇರೋದು ನಿಜ. ಅಹೋರಾತ್ರ ಒಪ್ಪಿಕೊತಾ ಇದ್ದಾನೆ. ಅದನ್ನು ನಾವು ತೊಳೆಯೋಣ, ಸ್ವಚ್ಛ ಮಾಡೋಣ, ದೇವಾಲಯಗಳ ಮೂಲ ಸಂಸ್ಕೃತಿ ಜನಕ್ಕೆ ಸಿಗುವಂತೆ ಮಾಡೋಣ. ಹಾಗೆ ನೋಡಿ, ಈ ಭೈರವೇಶ್ವರನ ದೇಗುಲದ ಮೇಲೆ ಬಾಹುಲಿಗಳು ಎಷ್ಟು ಚೆನ್ನಾಗಿದೆ. ಹಗಲು ಏ ಹೊಡೆಯುತ್ತೆ, ಲೈಟ್ ಬಿದ್ದರೆ ಕಣ್ಣು ಹೊಡೆಯುತ್ತೆ. ಕಣ್ಣುಗಳನ್ನು ಕಾಪಾಡಿಕೊಳ್ಳಿ. ಪಾಪ ಅವುಗಳಿಗೆ ಏನೂ ಕಾಣಲ್ಲ ನಮ್ಮ ಕಣ್ಣು ಬಿಟ್ಟರೆ. ಅವುಗಳಿಗೆ ಕಾಣುವುದು ನಮ್ಮ ಕಣ್ಣು ಮಾತ್ರ. ತುಂಬ ಶ್ರೇಷ್ಠ ಜೀವಿಗಳು ಬಾಹುಲಿಗಳು. ವಿಶ್ವದಲ್ಲಿ ಕೆಲವು ದೇಶಗಳಲ್ಲಿ ಬಾಹುಬಲಿಗಳನ್ನು ಗುರುತಿಸಿದ್ದಾರೆ. ಮಾನವ ಸಂಸ್ಕೃತಿ, ಮಾನವನ ಜೀವ ಉಳಿಬೇಕು ಅಂದರೆ ಆ ದೇಶದಲ್ಲಿ ಬಾಹುಲಿಗಳಿರಬೇಕಂತೆ. ಬಾಹುಲಿಗಳನ್ನು ಗೌರವಿಸಿ. ನಮ್ಮಲ್ಲೂ ಅನೇಕ ಕಡೆ ಬಾಹುಲಿಯ ದೇವತೆ ಇದ್ದಾರೆ. ಬಾಹುಲಿಯ ದೇವತೆನೇ ಇದ್ದಾರೆ. ಬಾಹುಲಿಗಳನ್ನು ಕೊಂದರೆ ಮಹಾಪಾಪ. ತೋರಿಸಿ ಅಲ್ಲಿ ಬಾಹುಲಿ ವೆಂಕಟೇಶ. ನಮ್ಮ ಈ ಟ್ರಿಪ್ಪು ಅತ್ಯಂತ ಯಶಸ್ವಿಯಾಗಲು ಕಾರಣ ನಮ್ಮ ವೆಂಕಿ, ಕ್ಯಾಮರಾ ವೆಂಕಿ. ಒಂದೊಂದು ಕ್ಷಣವನ್ನು ಬಿಡದೆ ಕವರ್ ಮಾಡಿದ್ದಾನೆ. ಇಂಥ ಕ್ಯಾಮ್ರಾಮನ್ ಯಾರಿಗುಂಟು, ಯಾರಿಗಿಲ್ಲ. ಯಾವ ಫಿಲ್ಮ್ ಕ್ಯಾಮ್ರಾಮನ್ಗೂ ಮೀರಿಸಿದಂಥವನು. ಯಾವ ಸಿನಿಮಾಟೋಗ್ರಫಿ ಮಾಡಿಲ್ಲ ಅವನು. ಬರೀ ಆಟೋ ಡ್ರೈವರ್ ಆಗಿದ್ದ. ಅವನಲ್ಲಿರೋ ಕಲೆ ಇವಾಗ ಆಚೆ ಬಂದಿದೆ. ನೀವು ನೋಡುತ್ತಿರುವ ಪ್ರತಿಯೊಂದು ವಿಡಿಯೋ ನಮ್ಮ ವೆಂಕಿ ಮಾಡಿರೋದು. ಆ ಮೂಮೆಂಟ್ ನೋಡಿದ್ರೆ ಆಶ್ಚರ್ಯವಂತಾಯಿತು. ಹಾಲಿವುಡ್ ಲೆವೆಲಲ್ಲಿ ಅವನು ಮೂಮೆಂಟ್ ಕೊಡ್ತಾನ. ಅವನು ಯಾವ ನಮ್ಮ ಹತ್ರ ಟ್ರ್ಯಾಲಿ ಇಲ್ಲ, ಏನಿಲ್ಲ, ಬರೀ ಮೊಬೈಲ್ ಫೋನು. ಅದನ್ನು ತುಂಬ ಖುಷಿಯಾಗುತ್ತೆ. ನಮ್ಮ ಭಾರತದಲ್ಲಿ ಯಾರ್ಯಾರಲ್ಲಿ ಏನೇನು ಟ್ಯಾಲೆಂಟ್ ಇದೆ ಅಂತ. ಇಂಥ ಟ್ಯಾಲೆಂಟ್ಸ್ನ ಬಳಸ್ಕೋಬೇಕು. ಅಪ್ಪ ಅಮ್ಮ ಕೊಟ್ಟರು 50 ಲಕ್ಷ 60 ಲಕ್ಷ ಡೊನೇಷನ್ ಕೊಟ್ಟು ವಿದೇಶಿ ಕಾಲೇಜುಗಳಲ್ಲಿ ಕ್ಯಾಮ್ರಾಮ್ಯಾನ್ ಆಗಿ ಬಂದು ಮಾತ್ರಕ್ಕೆ ಒಳ್ಳೆ ಮೂಮೆಂಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅದು ಒಳಗಡೆ ಇರಬೇಕು ಟ್ಯಾಲೆಂಟ್. ಧನ್ಯವಾದ ಅಹೋರಾತ್ರ. ಮುಳ್ಳಿನಿಂದ ಹೊಗಳುವವನು, ಹೂವಿನಂತೆ ತೆಗಳುವವನು, ಗಹಗಹಿಸಿ ಅಳುವವನು, ಬಿಕ್ಕಿ ಬಿಕ್ಕಿ ನಗುವವನು, ಇತ್ತ ಬಂದನಂತೆ ನೀವು ಕಂಡಿರ, ಇತ್ತ ಬಂದನಂತೆ ನೀವು ಕಂಡಿರ. ಮುಳ್ಳಿನಿಂದ ಹೊಗಳುವವನು, ಹೂವಿನಂತೆ ತೆಗಳುವವನು, ಗಹಗಹಿಸಿ ಅಳುವವನು, ಬಿಕ್ಕಿ ಬಿಕ್ಕಿ ನಗುವವನು, ಇತ್ತ ಬಂದನಂತೆ ನೀವು ಕಂಡಿರ, ಇತ್ತ ಬಂದನಂತೆ ನೀವು ಕಂಡಿರ. ತಣ್ಣಗಿರುವ ಬೆಂಕಿಯವನು, ಚಳಿಯಲ್ಲಿ ಬೆವರುವವನು, ಬಿಸಿಲ ಧಗೆಗೆ ನಡುಗುವವನು, ನದಿಗೆ ನೀರು ಹರಿಸುವವನು, ಎತ್ತ ಹೋದ ಹೇಳಿರೋ, ಎತ್ತ ಹೋದ ಹೇಳಿರೋ. ಸಾವ ನೋಡಿ ಕುಣಿಯುವವನ, ಹುಟ್ಟು ಕಂಡು ಸಿಡುಕುವವನ, ಸಾವ ನೋಡಿ ಕುಣಿಯುವವನ, ಹುಟ್ಟು ಕಂಡು ಸಿಡುಕುವವನ, ಎತ್ತ ಹೊತ್ತು ತಿರುಗುವವನ, ನನ್ನ ಕೊಂದು ಹುಡುಕಿರೋ, ಎತ್ತ ಹೊತ್ತು ತಿರುಗುವವನ.
ನನ್ನ ಕೊಂದು ಹುಡುಕಿರೋ ನನ್ನ ಕೊಂದೂ.